ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಈಗ ನಟ ಅನಿರುದ್ಧ್ ಅವರ ಕಡೆಯಿಂದ ಅದ್ಭುತವಾದಂತಹ ಗುಡ್ ನ್ಯೂಸ್ ಸಿಕ್ಕಿದೆ. ಪ್ರತಿಯೊಬ್ಬರಿಗೂ ಸಹ ಒಂದು ವಿಚಾರ ತಿಳಿದ್ರೆ ಸಿಕ್ಕಾಪಡೆ ಖುಷಿ ಆಗುತ್ತೆ. ಎಲ್ರಿಗೂ ಕೂಡ ಗೊತ್ತಿರೋ ಬಗ್ಗೆ ನಟ ಅನಿರುದ್ಧ್ ಅವರ ಹೊಸ ಸಿನಿಮಾ ಬರ್ತಿದೆ, ಶೆಫ್ ಚಿದಂಬರಂ ಅಂತ. ಸೊ ಇದರ ಬಗ್ಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಒಂದು ಸಿನಿಮಾದ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಈ ಒಂದು ಸಿನಿಮಾದ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಜನರು. ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಪಾತ್ರದಲ್ಲಿ ಅನಿರುದ್ಧ್ ಅವರು ಕಾಣಿಸ್ಕೊಳ್ತಿದ್ದಾರೆ. ಇನ್ನೆಂದೂ ಕಾಣದ ಒಂದು ಪಾತ್ರ ಇದು ಅಂತಾನೆ ಹೇಳ್ಬೋದು. ಇಷ್ಟು ದಿವಸಗಳ ಕಾಲ ಅಂದ್ರೆ ಇಷ್ಟು ವರ್ಷಗಳ ಕಾಲ ಅನಿರುದ್ಧ್ ಅವರನ್ನ ನಾವು ಕಿರುತೆರೆಯಲ್ಲಿ ಮಾತ್ರ ನೋಡಿದ್ವಿ. ಸಿನಿಮಾದಲ್ಲಿ ಇವರು ನಟಿಸಿ ಹಲವು ವರ್ಷಗಳಾಗೋಗಿತ್ತು. ಈ ಸಿನಿಮಾದ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸುತ್ತಿದ್ದಾರೆ. ಶೆಫ್ ಚಿದಂಬರಂ ಅಂತ ಇವರ ಒಂದು ಹೆಸರು ಅಂತಾನೆ ಹೇಳ್ಬೋದು. ಇದರಲ್ಲಿ ಒಂದು ಶೆಫ್ ಪಾತ್ರ ಮಾಡ್ತಿದ್ದಾರೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುವಂತಹ ಸಿನಿಮಾ, ಸಿಗಬಡೆ ಸೂಪರ್ ಆಗಿ ಚಿತ್ರೀಕರಣವು ಕೂಡ ಮಾಡಿದ್ದಾರೆ. ಜೊತೆ ಜೊತೆಯಲ್ಲಿ ಮೂಲಕ ಸೆನ್ಸೇಷನ್ ಆದಂತವರು ಅನಿರುದ್ಧ್, ಕಿರುತೆರೆಯಲ್ಲಿ ಇವರನ್ನ ನೋಡೇ ಇರ್ತೀರಾ, ಸಿಗಬಡೆ ಸೂಪರ್ ಆಗಿ ಆರ್ಯವರ್ಧನ್ ಪಾತ್ರವನ್ನ ಮಾಡ್ತಾ ಇದ್ರು. ಇದೀಗ ಸಿನಿಮಾದಲ್ಲಿ ಯಾವ ರೀತಿ ಇವರ ಒಂದು ಪಾತ್ರ ಇರುತ್ತೆ, ಸ್ಟೋರಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ಗೆ ಹೋಗಿ ನೋಡ್ಲೇಬೇಕಾಗಿದೆ. ಈ ಸಿನಿಮಾಗಾಗಿ ವಿಶೇಷ ರೀತಿಯಲ್ಲಿ ತರಬೇತಿಯನ್ನ ಪಡೆದು ಸಿನಿಮಾದಲ್ಲಿ ನಡೆಸಿದ್ದಾರೆ ಅನಿರುದ್ಧ್ ಅವರು. ಕಂಪ್ಲೀಟ್ ಆಗಿ ಸಿನಿಮಾ ಮುಕ್ತಾಯವಾಗಿದೆ. ಈ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿರುವುದು ಎಂ ಆನಂದರಾಜ್ ಅಂತ. ಬೆಂಗಳೂರು, ಮಂಗಳೂರು ಮತ್ತು ತುಮಕೂರು ಭಾಗದಲ್ಲಿ ಒಂದು ಸಿನಿಮಾ ಶೂಟಿಂಗ್ ಕೂಡ ನಡೆದಿದೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಆಕ್ಷನ್ ಥ್ರಿಲ್ಲರ್ ಒಳಗೊಂಡಿರುವಂತಹ ಸಿನಿಮಾ. ನಾನು ಎಂದಿಗೂ ಅಡುಗೆ ಮಾಡಿದವನೇ ಅಲ್ಲ, ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ಶೆಫ್ ಪಾತ್ರದಲ್ಲಿ ನಡೆಸಿದ್ದೇನೆ. ಈ ಪಾತ್ರವನ್ನು ನಿಭಾಯಿಸೋಕ್ಕೂ ಮುಂಚೆ ಸ್ವಲ್ಪ ತರಬೇತಿಯನ್ನು ಸಹ ಪಡೆದುಕೊಂಡಿದ್ದೆ. ಕ್ರೈಮ್ ಥ್ರಿಲ್ಲರ್ ಕಥೆಯನ್ನು ಹೊಂದಿರುವಂತಹ ಒಂದು ಸಿನಿಮಾ, ನಿರ್ದೇಶಕರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ನನ್ನ ಒಂದು ಪಾತ್ರವೂ ಕೂಡ ಡಿಫ್ರೆಂಟ್ ಆಗಿದೆ. ಈಗೆಂದು ಅನಿರುದ್ಧ್ ತಮ್ಮ ಎಕ್ಸ್ಪೀರಿಯನ್ಸನ್ನ ಶೇರ್ ಮಾಡಿಕೊಂಡಿದ್ದಾರೆ. ಫ್ಯಾನ್ಸ್ಗಳಿಗಂತೂ ಡಬಲ್ ಸಂಭ್ರಮ ಅಂತಲೇ ಹೇಳ್ಬೋದು. ಇಷ್ಟು ವರ್ಷಗಳಿಂದ ಅನಿರುದ್ಧ್ ಅವರು ಎಲ್ಲಿ ನಟಿಸ್ಲೇ ಇಲ್ವಲ್ಲ ಅಂತ ಕಾಯ್ತಾ ಇದ್ರು. ಆದರೆ ಈಗ ಅದ್ಭುತವಾದಂಥ ಸಿನಿಮಾವನ್ನು ಆದಷ್ಟು ಬೇಗ ನೋಡ್ಬೋದು. ಇನ್ನು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಟ್ರೈಲರ್ ಯಾವಾಗ ಬರುತ್ತೆ ಎಂಬುದು ಇನ್ನು ಮಾಹಿತಿ ರಿವೀಲ್ ಆಗಿಲ್ಲ. ಉತ್ತಮವಾದಂಥ ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಎಲ್ಲವೂ ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ಆದಷ್ಟು ಬೇಗ ತೆರೆಗೆ ಬರುತ್ತೆ ಈ ಒಂದು ಸಿನಿಮಾ. ಲಾಂಚ್ಗೋಸ್ಕರ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಅನಿರುದ್ಧ್ ಜಟ್ಕರ್ ಅವರ ಒಂದು ಮುಂದಿನ ಸಿನಿಮಾ ಶೆಫ್ ಚಿದಂಬರಂ ಅಂತ, ನೀವು ಕೂಡ ನೋಡಲು ವೆಯ್ಟ್ ಮಾಡ್ತಾ ಇದ್ದೀರಾ. ಅನಿರುದ್ಧ್ ಅವರ ಒಂದು ಗುಡ್ ನ್ಯೂಸ್ ನಿಮಗೂ ಕೂಡ ಇಷ್ಟವಾಯಿತಾ, ನಿಮ್ಮೊಂದು ಅನಿಸಿಕೆ ನಾನು ಮಿಸ್ ಮಾಡದೆ ತಿಳಿಸಿ.